ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಇಂದಿರಾ ಕ್ಯಾಂಟೀನ್ಗೆ ದಿಢೀರ್ ಭೇಟಿ ನೀಡಿದ ನಗರಸಭೆ ಅಧ್ಯಕ್ಷರಾದ ಅಮಾನುಲ್ಲಾ ಖಾನ್. ಶಿರಾ ನಗರದಲ್ಲಿರುವ ಇಂದಿರಾ ಕ್ಯಾಂಟೀನ್ನಲ್ಲಿ ನಗರಸಭೆ ಅಧ್ಯಕ್ಷರಾದ ಅಮಾನುಲ್ಲಾ ಖಾನ್ರವರು ಮಧ್ಯಾಹ್ನದ ಊಟ ಮಾಡಿ ಊಟದ ಸವಿರುಚಿ ನೋಡಿದರು. ಇಂದಿರಾ ಕ್ಯಾಂಟೀನ್ನ ಸಿಬ್ಬಂದಿ ವರ್ಗದವರಿಗೆ ಸ್ವಚ್ಛತೆ ಕಾಪಾಡಲು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಎಸ್ಜಿ ರಾಜಣ್ಣ, ನಗರಸಭೆ ಇಂಜಿನಿಯರ್ ಪ್ರಕಾಶ್ ಮುಂತಾದವರು ಉಪಸ್ಥಿತ. ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿ ಬಸವಂತನಹಳ್ಳಿಯ ಶ್ರೀ ಕಾಳಿಕಂಬಾ ದೇವಾಲಯಕ್ಕೆ ಎಸ್ಆರ್ ಗೌಡರು ಭೇಟಿ ನೀಡಿದರು. ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿಯ ಬಸವಂತನಹಳ್ಳಿಯ ಶ್ರೀ ಕಾಳಿಕಾಂಬಾ ದೇವಾಲಯದಲ್ಲಿ ದೀಪೋತ್ಸವವನ್ನು ಗುರುವಾರದಂದು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರಾದ ಎಸ್ಆರ್ ಗೌಡ್ರು, ತಾಲೂಕ್ ಪಂಚಾಯಿತಿ ಉಪಾಧ್ಯಕ್ಷರಾದ ರಂಗೇಗೌಡ್ರು, ಯುವ ಮುಖಂಡ ಬಿಜೆಪಿಯ ಬಿಆರ್ ರಂಗನಾಥಪ್ಪ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಶಿರಾ ತಾಲೂಕ್ ಕರ್ನಾಟಕ ರಕ್ಷಣಾ ವೇದಿಕೆಯ ನೂತನ ಅಧ್ಯಕ್ಷರಾಗಿ ಎಸ್ ವಿನಯ್ ಕುಮಾರ್ ಆಯ್ಕೆಯಾದರು. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಟಿಎಸ್ ನಾರಾಯಣಗೌಡರ ಆದೇಶದ ಮೇರೆಗೆ ಹಾಗೂ ರಾಜ್ಯ ಕಾರ್ಯದರ್ಶಿ ತನೋಜ್ ಕುಮಾರ್, ಜಿಲ್ಲಾಧ್ಯಕ್ಷರಾದ ಪಿಆರ್ ರಂಗಸ್ವಾಮಿ, ಉಪಾಧ್ಯಕ್ಷರಾದ ಮಂಜುನಾಥ್ ಗೌಡ್ರು ಇವರ ಸಮ್ಮುಖದಲ್ಲಿ ಶಿರಾ ತಾಲೂಕ್ ಕರ್ನಾಟಕ ರಕ್ಷಣಾ ವೇದಿಕೆಯ ನೂತನವಾಗಿ ಅಧ್ಯಕ್ಷರಾಗಿ ಎಸ್ಆರ್ ವಿನಯ್ ಕುಮಾರ್ ಅವರನ್ನು ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ಯುವ ಘಟಕ ಅಧ್ಯಕ್ಷರಾದ ಪ್ರದೀಪ್ ಕುಮಾರ್, ಶಿರಾ ತಾಲೂಕ್ ಯುವ ಘಟಕದ ಅಧ್ಯಕ್ಷರಾದ ಜೀವನ್ ಕುಮಾರ್, ನಗರ ಉಪಾಧ್ಯಕ್ಷರಾದ ದಾದು, ಗೌರವಾಧ್ಯಕ್ಷರಾದ ಆದರ್ಶ್, ಪದಾಧಿಕಾರಿಗಳಾದ ತೇಜು, ಇಲಿಯಾಸ್ ಪಾಷಾ, ಸೈಫು, ನವೀನ್, ವಲ್ಲಭ, ಜಗದೀಶ್, ಪವನ್, ಹರೀಶ್ ಉಪಸ್ಥಿತರಿದ್ದರು. ಶಿರಾ ತಾಲೂಕಿನ ಎಲ್ಲ ಯುವ ನಾಯಕರು ಬಂದಿರಿ, ನಿಮಗೂ ಕೂಡ ನನ್ನ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತೀನಿ. ಹಾಗೆ ಜೀವನವರು ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೀನಿ. ಹಾಗೆ ಮತ್ತೊಬ್ಬ ನಮ್ಮ ಯುವ ನಾಯಕರಾದಂತಹ ಅರುಣ್ ಅವರು ಆಗಮಿಸಿದ್ದಾರೆ. ಹಾಗೆ ನಮ್ಮ ರಾಜ್ಯ ಸಹಕಾರ ಅಧ್ಯಕ್ಷ ನಾನು ಎರಡು ಮಾತನ್ನು ಶಿರಾ ತಾಲೂಕು ಘಟಕದ ಕಾರ್ಯಕರ್ತರಿಗೆ ಹೇಳ್ತೀನಿ. ಏನಿವಾಗ ರಾಜ್ಯೋತ್ಸವದ ಸಂದರ್ಭ, ನವೆಂಬರ್ ತಿಂಗಳಲ್ಲಿ ನಾವು ರಾಜ್ಯೋತ್ಸವಗಳನ್ನು ಮಾಡ್ತಾಯಿದ್ದೀವಿ. ಇದೇ ಸಂದರ್ಭದಲ್ಲಿ ನಮ್ಮ ತಾಲೂಕು ಘಟಕದ ಅಧ್ಯಕ್ಷರನ್ನು ನೂತನವಾಗಿ ಆಯ್ಕೆ ಮಾಡ್ತಿರ್ತಕ್ಕಂಥದ್ದು ಮತ್ತು ಜವಾಬ್ದಾರಿಯನ್ನು ಕೊಡ್ತಾಯಿರ್ತದೆ. ದೀಪಾವಳಿ ಹಬ್ಬದ ದಿವಸ ಜವಾಬ್ದಾರಿಯನ್ನು ತಾಂಡು ಶಿರಾ ತಾಲೂಕಿನ ಜವಾಬ್ದಾರಿಯನ್ನು ಹೋರಾಟಗಳನ್ನು ಮಾಡ್ಕೊಂಡ ಮತ್ತು ಅಲ್ಲಿನ ತೊಂದರೆಗಳನ್ನು ನಿವಾರಿಸಿ ಕತ್ತಲೆಯನ್ನು ಕಳೆದು ಜ್ಯೋತಿ ಬೆಳಗಿಸಿಕೊಂಡು ಮುಂದಿನ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಕಿಶೋರ್ ಅವರು
ಒಳ್ಳೆ ಕಾರ್ಯಗಳನ್ನ ಮಾಡಲಿ ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಓಡಿಸಿ ಹೆಚ್ಚಿನ ಜವಾಬ್ದಾರಿ ಕೊಟ್ಟು ಯುವಕರಿಗೆ ಉತ್ಸಾಹ ಬರಲಿ, ಯುವಕರು ಕಟ್ಕೊಂಡು ಹೆಂಗಿಸ ತಾಲೂಕಿನಾದ್ಯಂತ ಸಂಘಟನೆ ಮಾಡಿದ ಉದ್ದೇಶಕ್ಕೋಸ್ಕರ ಅಧ್ಯಕ್ಷಕೊಳ್ತಾರೆ. ಹಾಗಾಗಿ ಶಿರಾ ತಾಲೂಕಿನಲ್ಲಿ ಹಲವಾರು ಸಮಸ್ಯೆಗಳಿವೆ, ಅದನ್ನಿಟ್ಟು ಹೋರಾಟ ಮಾಡುವ ಮುಖಾಂತರ ಕರ್ನಾಟಕ ರಕ್ಷಣಾ ಇತಿಹಾಸವನ್ನ ಇಡೀ ಶಿರಾ ತಾಲೂಕಿನ ಭಾರತದ ಕೆಲಸ ಇಡೀ ತುಮಕೂರು ಜಿಲ್ಲೆಗೆ ಗೊತ್ತಾಗುತ್ತೆ. ಕಸ್ಪಡ ಮುಂದಿನ ವಿಷಯವನ್ನು ಮಾತಾಡೋ ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ನಾವು ಈ ಜವಾಬ್ದಾರಿ ಕೊಡ್ತಾ ಇರೋದು, ಆ ಜವಾಬ್ದಾರಿ ರಕ್ಷಣೆ ನಿರ್ವಹಿಸಲು ನಮ್ಮ ನಂಬಿಕೆ ಇದೆ. ಹಾಗಾಗಿ ಅವರು ಇದಕ್ಕೆ ಹೊರಟು ರಕ್ಷಣಾ ಇದರ ಜವಾಬ್ದಾರಿಯನ್ನ ಅರಿತು ಏನೊಂದು ಬರೀ ನವೆಂಬರ್ ಮಾತ್ರ ಸೀಮಿತವಾಗಿರ್ತಲೇ ವರ್ಷೊಂಬತ್ತು ಕಾಲ ನಾವು ಕನ್ನಡಿಗರಾಗಿ ಕನ್ನಡದ ಕೀರ್ತಿಯನ್ನ ಬೆಳೆತಕ್ಕಂಥ ಕಾರ್ಯದ ಜೊತೆಗೆ ಇವತ್ತು ಪರಭಾಷೆಗಳಿಂದ ಕನ್ನಡವನ್ನ ರಕ್ಷಿಸ್ತಕ್ಕಂಥ ಕೆಲಸ ಕೂಡ ನಮ್ಮ ಮೇಲೆ ಹೊರೆಯಾಗಿದೆ. ಆ ಒಂದು ಕೆಲಸವನ್ನ ಮಾಡ್ತಾ ತಾಯಿ ಭುವನೇಶ್ವರಿ ಸೇವನ ಗುರುತಿಸಿ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನ ಮುಂದಿನಗಳಲ್ಲಿ ಮಾಡಿ ಅಂತ ಆಶಿಸ್ತಾ ಎಲ್ಲರಿಗೂ ಧನ್ಯವಾದಗಳು. ನೂತನ ತಾಲೂಕು ಅಧ್ಯಕ್ಷ ಮತ್ತು ಶ್ರೀಯುತ ಕಿಶೋರ್ ಅವರು ಶ್ರೀಯುತ ಕಿಶೋರ್ ಅವರ ಜವಾಬ್ದಾರಿ ಈಗ ಮತ್ತಷ್ಟು ಮೊದಲಷ್ಟು ಹೆಚ್ಚಾಗಿದೆ. ಇಡೀ ತಾಲೂಕಿನ ಯುವಕರನ್ನ ಒಂದು ಕಡೆ, ಹಿರಿಯರ ಸಲಹೆ ಸೂಚನೆಗಳನ್ನ, ಯುವಕರ ಸಹಕಾರ, ರಾಜ್ಯಾಧ್ಯಕ್ಷ ನಾರಾಯಣಗೌಡರ ಆಶೀರ್ವಾದದೊಂದಿಗೆ ಅವರು ಮುಂದುವರಿಸ್ತಾರೆ ಅನ್ನೋ ನಂಬಿಕೆಯೊಂದಿಗೆ ಇವತ್ತು ಶಿರಾ ಘಟಕದ ನೂತನ ಇವತ್ತು ನೂತನವಾಗಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಹೋರಾಟಗಳಲ್ಲಿ ಬೆಳೆದು ಸುಮಾರು ಶಿರಾ ತಾಲೂಕನ್ನ ಗುರುತಿಸುವಾಗಿ ಅವರ ನಿಟ್ಟಪುರವಾದಂತಹ ಅಂಜಿನಪ್ಪರ ಜೊತೆ ಸೇರಿಕೊಂಡು ಇವತ್ತು ಅಂಜಿನಪ್ಪರಿಗೆ ಪುರ ಬೇಡಿದ್ವಿ. ಅವರ ಒಂದು ಜಿಲ್ಲಾ ಮಟ್ಟಕ್ಕೆ ಇವತ್ತು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಕಾಲಾಂತರನ ಬಂದಿಲ್ಲ ಅವರು, ಅವ್ರ ಮುಂದಿನ ದಿನಗಳಲ್ಲಿ ಅದನ್ನ ಕರೆಸ್ಕೊಂಡು ಅವ್ರು ಮಾಡ್ತೀವಿ. ಇವತ್ತೇನು ಕಿಶೋರ್ ಅವರಿಗೆ ಒಂದು ಜವಾಬ್ದಾರಿ ವಹಿಸಿದ್ದೀವಿ, ಆ ಜವಾಬ್ದಾರಿಯನ್ನ ಕಿಶೋರ್ ಅವರು ಮುಂದಿನ ದಿನಗಳಲ್ಲಿ ಅತಿ ಇಡೀ ನಮ್ಮ ತುಮಕೂರು ಜಿಲ್ಲೆ ಎಲ್ಲಾ ತಾಲೂಕುಗಳು ನೋಡುವಷ್ಟು ಸಂಘಟನೆ ಮಾಡಲಿ ಅಂತ ಹಾರೈಸ್ತೀನಿ. ಹಾಗೂ ನಾರಾಯಣಗೌಡರ ಆಶೀರ್ವಾದ, ಇಡೀ ಕರ್ನಾಟಕದ ಎಲ್ಲ ಕನ್ನಡಿಗರ ಆಶೀರ್ವಾದ ಕಿಶೋರ್ನಲ್ಲಿರುತ್ತೆ. ನಿಮ್ಮೆಲ್ಲ ಸಹಕಾರ ಜಿಲ್ಲೆ ಬಂದಾಗ ಒಂದು ಹೇಳಬೇಕು ಅಂತಂದ್ರೆ ಏನಕ್ಕೆ ಬದಲಾವಣೆ ಅಂತಂದ್ರೆ ಎಲ್ಲಿ ಸಂಘಟನೆ ಬಲಿಷ್ಠವಾಗಿರುತ್ತೆ ಅಲ್ಲಿ ಮಾತ್ರ ಸ್ವಲ್ಪ ಬದಲಾವಣೆ ಸಾಧ್ಯ. ಈ ಕೆಲವೊಂದು ತಾಲೂಕುಗಳಲ್ಲಿ ಬಂದಾಗಿರಲ್ಲ, ಬಂದ ಇರಲ್ಲ ಅಂದ್ರೆ ಸಂಘಟನೆ ಇರಲ್ಲ, ಸತ್ತೋಗೈತೆ ಅಂತ. ಇವತ್ತು ಖುಷಿ ಪಡ್ಬೇಕು ಶಿರಾ ತಾಲೂಕಿನವರು. ಒಂದು ತಾಲೂಕು ಅಧ್ಯಕ್ಷರಲ್ಲಿ ಒಂದು ಇದನ್ನ ಈಗ ಯಾರೋ ಫೋನ್ ಮಾಡಿದ್ರು, ನಮ್ಮ ಆತ್ಮೀಯ ಸ್ನೇಹಿತರೊಬ್ರು, ನಮ್ಮ ಸ್ನೇಹಿ ನಮ್ಮ ಹುಡುಗ ಬಂದಿದ್ದಾನೆ ಅದ್ರ ಸಂಘಟನೆ ಬಂದು ಇಟ್ಕೊಳ್ಳಿ ಅಂತ ಕೇಳಿದ್ರು. ಏನಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಗೇನೆ ಕಾರ್ಯಕರ್ತರುಗಳು ಹಾಗೂ ಒಂದು ಪದಾಧಿಕಾರಿಗಳು ಆಗ್ಬೇಕು ಅಂತ ಎಲ್ಲರೂ ಯೋಚಿಸ್ತಾರೆ ಅಂದ್ರೆ, ಅವತ್ತು ಸುಮಾರು ಒಂದು 15-18 ವರ್ಷದಿಂದ ಏನ್ ಕನ್ನಡ ಪರ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ಇರುವಂತದ್ದು ಕರ್ನಾಟಕ ರಕ್ಷಣಾ ವೇದಿಕೆ. ಇದಕ್ಕೆ ಹಲವಾರು ಸಂಘಟನೆಗಳು, ಯಾವುದೇ ಸಂಘಟನೆಗಳು ಇರ್ಬೋದು, ಅದಕ್ಕೆಲ್ಲ ಮೂಲ ಬೇರು ಕರ್ನಾಟಕ ರಕ್ಷಣಾ ವೇದಿಕೆ, ಅದು ನಾರಾಯಣಗೌಡರು ಅಂತ ಹೇಳಕ್ಕೆ ನಿಮಗೊಂದು ಹೆಮ್ಮೆ ಅನಿಸ್ತದೆ. ಕೆಲವು ಅವತ್ತಿಂದ ನಾವು ಸಂಘಟನೆ ಮಾಡ್ಕೊಂಡು ಬರ್ತಾ ಬರ್ತಾ ಎಷ್ಟೋ ಸಂಘಟನೆಗಳು ಅಂತ ನೂರಾರು ಸಂಘಟನೆಗಳು ಇದ್ದಾವೆ. ಅವ್ರ ಹೋರಾಟಗಳು ನೋಡ್ತಿರ್ತೀವಿ, ಅವ್ರು ಇದು ಹೋರಾಟ ಮಾಡ್ತಾರೆ ಹಾರಾಟ ಜಾಸ್ತಿ ಹೋಗ್ಬೋದು. ಹೋರಾಟಗಳು ಕಮ್ಮಿ, ನಿಮ್ಮಲ್ಲಿ ಹೋರಾಟದ ಒಂದು ಕಿಚ್ಚಿದೆ, ಆಮೇಲೆ ಐಕ್ಯತೆ ಅನ್ನೋದು ನಿಮ್ಮಲ್ಲಿ ಬಹಳ ಇದ್ದಾರೆ. ಇಲ್ಲಿ ಅಂದ್ರೆ ಬೇರೆ ಸಂಘಟನೆ ಹೋರಾಟದ ನಮ್ಗೆ ಬಹಳ ಖುಷಿ ಆಯ್ತು. ನನ್ಸ್ವಾಮಿ ನಮಸ್ತೆ ಅಂತಂದ್ರು ಬಹಳ ಖುಷಿ ಆಗ್ತದೆ. ಯಾಕೆಂದ್ರೆ ಕನ್ನಡದ ಎಲ್ಲ ಗುಂಪು ನಾನು ವಿಷಯಗಳಲ್ಲಿ ಅಷ್ಟು ಚೆನ್ನಾಗಿಲ್ಲ ಇದು ಮಾಡಿದ್ದೀರ. ಆಮೇಲೆ ಮುಂದಿನ ದಿನಗಳಲ್ಲಿ ಈಗ ಏನಾದ್ರು ಗೊಂದಲಗಳಾಗ್ತಂಗೆ ಕಿಶೋರ್ ಹೇಳಿದ್ದೀನಿ, ಅವ್ರನ್ನ ಮೇನ್ ನಿಮ್ಮ ಹಳೆ ಅಧ್ಯಕ್ಷ ರಾಜಿನಪ್ಪನಿದ್ರು, ಅವ್ರನ್ನ ವಿಶ್ವಾಸ ತಗೊಳ್ಳಿ, ಕಾರ್ಯಕ್ರಮಗಳನ್ನು ಮಾಡಿ. ಮೊದಲಾಗಿ ಹೋರಾಟ ಮಂಡಳದಲ್ಲಿ ಎಷ್ಟು ಹೋಗಬೇಕು ಇದಾವೆ, ಓಬಿ ಶಾಖೆ ಹಾಗೂ ಶಿರಾ ತಾಲೂಕಲ್ಲಿ ಸದಸ್ಯತಾ ಆಂದೋಲನ ಆಗಲಿ, ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲೂ ಆಗ್ತದೆ. ಅದಕ್ಕೆ ನಮ್ಮ ರಂಗಸ್ವಾಮಿಯವರು ಚಾಲನೆ ಕೊಡ್ತಾರೆ. ಇಡೀ ನಮ್ಮ ಏನು ಕರ್ನಾಟಕದಲ್ಲಿ ತುಮಕೂರು ಮುಂಚೂಣಿಯಲ್ಲಿ ನಾವು ಕಾಣಿಸ್ಕೋಬೇಕು ಅನ್ನೋದು ನನ್ನ ಆಶಯ. ಈ ರಾಜ್ಯ ಕಮಿಟಿ ಇದೀವಿ, ಆದ್ರೆ ಅದಕ್ಕಿಂತ ಒಂದು ಜಾಸ್ತಿ ಕೊಡೋದು ನಮ್ಮ ಜಿಲ್ಲೆ. ನಾನು ರಾಜ್ಯ ಮಟ್ಟದಲ್ಲಿ ಯಾವತ್ತು ಹೋಗಿಲ್ಲ, ಹೋರಾಟ ಜಾಸ್ತಿ ಇದಕ್ಕೆ ಮಾಡಲ್ಲ. ತುಮಕೂರು ಜಿಲ್ಲೆ ಅಂದ್ರೆ ಅದು ಕಟ್ಟಿ ಬೆಳೆಸುವಂತ ಜವಾಬ್ದಾರಿ ಕೊಟ್ಟಿದ್ದಾರೆ ನಾರಾಯಣಗೌಡರು. ಅದಕ್ಕೆ ನಾನು ಉಳಿಸ್ಕೊಳ್ಳೋಣ. ಮುಂದಿನ ದಿನಗಳು ಏನೇ ಆದ್ರೂ
ಅಧ್ಯಕ್ಷರ ಸಂಪರ್ಕದಲ್ಲಿ ಸಂಭೋಗಿಶಾಲ ಅವರು ಕರ್ನಾಟಕ ರಕ್ಷಣಾ ವಿದ್ಯಾನಿಲಯದ ಅಧ್ಯಕ್ಷರಾಗಿ ಕೆಲಸ ಮಾಡುತ್ತಿದ್ದೆ. ಲಾಸ್ಟ್ ಹೋದ ವರ್ಷ ನಮಗೆ ನಗರಾಧ್ಯಕ್ಷರಾಗಿ ಹಣಸ್ವಾಮಿ ಅವರು ಅವರು ಆಯ್ಕೆ ಮಾಡಿದ್ರು. ಮತ್ತು ಇವತ್ತು ಇನ್ನೂ ಬದಲಾವಣೆಯಲ್ಲಿ ಕೊಡ್ತಾ ಇದೆ ತಾಲೂಕು ಅಧ್ಯಕ್ಷರಾಗಿ ದೊಡ್ಡ ಜವಾಬ್ದಾರಿ ಕೊಡ್ತಾ ಇದ್ದಾರೆ. ಅವನ್ನೆಲ್ಲ ಸಹಕಾರದಿಂದ ಸಂಘಟನೆಯನ್ನ ಕಟ್ಟೋದಕ್ಕೆ ಇನ್ನೂ ಶಕ್ತಿಯಾಗಿ ಶಕ್ತಿಶಾಲಿಯಾಗಿ ಪ್ರಯತ್ನ ಮಾಡ್ತೀವಿ ಅಂತೇಳಿ ಎರಡು ಮಾತು ಮುಗಿಸ್ತೀವಿ. ಶಿರಾ ತಾಲೂಕು ಬುಕ್ಕಪಟ್ಟಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಸಿಟಿವಿ ಕ್ಯಾಮೆರಾ ಇದ್ದರೂ ಇಲ್ಲದ ಹಾಗೆ. ಶಿರಾ ತಾಲೂಕು ಬುಕ್ಕಪಟ್ಟಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಸಿಟಿವಿ ಕ್ಯಾಮೆರಾ ಇದ್ದರೂ ಇಲ್ಲದ ಹಾಗೆ ಇದೆ. ಯಾವುದೇ ದೃಶ್ಯಗಳು ಕೂಡ ಸೆರೆಯಾಗುತ್ತಿಲ್ಲ. ಟಿವಿಯಲ್ಲಿ ಮಾತ್ರ ದೃಶ್ಯಗಳು ಕಾಣುತ್ತವೆ, ಆದರೆ ಈ ಚಿತ್ರಗಳು ಯಾವುದೇ ಸಂಗ್ರಹಣೆ ಆಗುತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಹರಿಸಬೇಕೆಂಬುದು ಸಾರ್ವಜನಿಕರ ಒತ್ತಾಯ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.